ಸಹಬಾಳ್ವೆಯ ಪವಿತ್ರೆಯ ಈದ್ ಮಿಲಾದ್ ಹಬ್ಬವನ್ನು ಸರಳವಾಗಿ ಆಚರಿಸಿದ ಮುಸ್ಲಿಂ ಸಮಾಜ ಬಾಂಧವರು ಪ್ರತಿ ವರ್ಷ ಈದ್ ಮಿಲಾದ್ ಹಬ್ಬ ದಿನದಂದು ಜಗತ್ತಿನಾದ್ಯಂತ ಹಾಗೂ ಭಾರತ ದೇಶದಲ್ಲೂ ಹಲವೆಡೆ ವೈಭವದಿಂದ ಆಚರಿಸುತ್ತಿದ್ದರು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವು ಪ್ರಸಕ್ತ ವರ್ಷದ ಕೊರೋನಾದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಹಾಗೂ ನಿಯಮಾವಳಿಗಳ ಪ್ರಕಾರ ಪಟ್ಟಣದ ವಿವಿಧ ಮಸೀದಿ ಮತ್ತು ಮನೆಗಳಲ್ಲಿ ಅತ್ಯಂತ ಸರಳ ರೀತಿಯಿಂದ ಆಚರಿಸುವ ಮೂಲಕ ಸರ್ಕಾರದ ನಿಯಮಗಳನ್ನು ಪಾಲಿಸಿದರು ಇದೇ ಸಂದರ್ಭದಲ್ಲಿ ಭಗವಾನ್ ಪೇಟೆಯ ಮಸ್ಜಿದ್ನಲ್ಲಿ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಅಬೂಬಕರ್ ಸಖಾಫಿ ಅವರು ಮಾತನಾಡಿ ಪ್ರಸಕ್ತ ವರ್ಷ ಕೊರೋನಾದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಹಾಗೂ ನಿಯಮಾವಳಿಗಳ ಪ್ರಕಾರ ಅತ್ಯಂತ ಸರಳ ರೀತಿಯಿಂದ ಪಟ್ಟಣದ ವಿವಿಧ ಮಸೀದಿ ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸರಳ ರೀತಿಯಿಂದ ಆಚರಿಸಿದ್ದೇವೆ ಕಳೆದ ವರ್ಷ ಅಧಿಕ ಜನರು ಈ ಹಬ್ಬದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದರು ಸರ್ವಧರ್ಮೀಯರು ಭಾಗಿಯಾಗಿ ಭಾವೈಕ್ಯತೆ ಸಾರುತ್ತಿದ್ದರು ಪೈಗಂಬರ್ ಅವರ ಸಂದೇಶಗಳನ್ನು ಇಸ್ಲಾಂ ಧರ್ಮಗುರುಗಳು ಸಾರುತ್ತಿದ್ದರು ಆದರೆ ಪ್ರಸಕ್ತ ವರ್ಷದ ಕೊರೋನಾದ ಆತಂಕದ ಹಿನ್ನೆಲೆಯಲ್ಲಿ ಈಗ ಪ್ರತಿಯೊಬ್ಬರೂ ದೈಹಿಕ ಅಂತರ ಕಾಪಾಡಿಕೊಳ್ಳಬೇಕಿದೆ ಆರೋಗ್ಯವೇ ನಮ್ಮೆಲ್ಲರ ಆದ್ಯತೆಯಾಗಿದೆ ಹಾಗಾಗಿ ಸರ್ಕಾರದ ಆದೇಶದ ಪ್ರಕಾರ ನಿಯಮಾವಳಿಗಳನ್ನು ಬಳಸಿಕೊಂಡು ಯಾರು ಮೆರವಣಿಗೆ ಮಾಡದಂತೆ ಮಸೀದಿ ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ನಡೆಯುವ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಎಂದಿನಂತೆ ನಮಾಜ್ ಮಾಡುತ್ತಿದ್ದೇವೆ ಅಲ್ಲದೆ ಕೊರೋನಾ ಸೋಂಕಿತರು ಬೇಗನೆ ಗುಣಮುಖರಾಗಿ ಎಂದಿನಂತೆ ಸಂತಸದಿಂದ ಬದುಕಲಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಮುಫ್ತಿ ಅಬೂಬಕರ್ ಸಖಾಫಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಚಾಂದ್ ಮೊಮಿನ್ ಅಲಿಸಾಬ್ ಬೆಟಟೇರಿ ಮಲ್ಲಿಕ್ ಚವಣಿ ಸಲೀಂ ಇಳ್ಕಲ್ ಮೆಹಬೂಬ್ ಸಾವರಾಜ್ ದಾದಾ ಪೀರ್ ಕಲಾದ್ಗಿ ಮೈನು ಕಲಬುರ್ಗಿ ಗೌಸ್ ಭಾಗವಾನ್ ಕೆಆರ್ ರಾಯಚೂರ್ ಶಕೀಲ್ ಕಾಂಟ್ರಾಕ್ಟರ್ ಮುಬಾರಕ್ ಮಂಗಳೂರ್ ಕೋಣಿಮನಿ ಹುಸೇನ್ ಸಾಬ್ ಫಣಿಬಂದ್ ಮುರ್ತುಸಾಬ್ ಫಣಿಬಂದ್ ಮತ್ತಿತರರು ಉಪಸ್ಥಿತರಿದ್ದರು ಅಫ್ಘಾನತ್ತಾರ್ ಜೆಕೆ ನ್ಯೂಸ್ ಕನ್ನಡ ಗುಳೆದ್ಗೋಡ್ ಮಹಾಮಾರಿ ಕೊರೋನಾ ವೈರಸ್ ಒಕ್ಕರಿಸಿದ ಹಿನ್ನೆಲೆಯಲ್ಲಿ ಇಂದು ಇಡೀ ಜಗತ್ತೇ ಸ್ವಚ್ಛತೆ ಮಂತ್ರ ಜಪಿಸುತ್ತಿದೆ ಕೈಗಳನ್ನು ಆಗಾಗ ತೊಳೆದುಕೊಳ್ಳುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 1400 ವರ್ಷಗಳ ಹಿಂದೆಯೇ ಸ್ವಚ್ಛತೆಯ ಸಂದೇಶವನ್ನು ಸಾರಿದ್ದರು ಇದೇ ಕಾರಣಕ್ಕೆ ಮುಸ್ಲಿಂ ಸಮುದಾಯದವರು ನಿತ್ಯ 5 ಹೊತ್ತು ನಮಾಜ್ ಮಾಡುವ ಮುನ್ನ ಅಂದರೆ ಪ್ರಾರ್ಥನೆ ಸಲ್ಲಿಸುವಾಗ ವಜು ಮಾಡಿಕೊಳ್ಳುತ್ತಾರೆ ಪ್ರಸ್ತುತ ಕಾಲಘಟ್ಟದಲ್ಲಿಯೂ ಸಹಿತ ಪ್ರತಿಯೊಬ್ಬರೂ ಶುಚಿತ್ವಕ್ಕೆ ಇನ್ನಷ್ಟು ಒತ್ತು ನೀಡಬೇಕಾಗಿ ಅವಶ್ಯಕವಾಗಿದೆ ಯಾವುದೇ ಧಾರ್ಮಿಕ ಆಚರಣೆ ಕೈಗೊಳ್ಳುವ ವೇಳೆ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಜನರಿಂದ ದೈಹಿಕ ಅಂತರ ಕಾಪಾಡಿಕೊಳ್ಳಬೇಕು ಐಷಾರಾಮಿ ಜೀವನ ಶೈಲಿ ಫ್ಯಾಷನ್ ಗಳಿಗೆ ಮಳಾಗಬಾರದು ವರ್ಷದಲ್ಲಿ ಒಂದು ದಿನ ಸಂಭ್ರಮದಿಂದ ಈದ್ ಮಿಲಾದ್ ಆಚರಿಸಿದರೆ ಸಾಲದು ಬಂಧುಗಳೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ತತ್ವಾದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಿತ್ಯವೂ ಹಬ್ಬವನ್ನು ಆಚರಿಸುವಂತಾಗಬೇಕು ಸರ್ವ ಧರ್ಮಗಳ ಜನರೊಂದಿಗೆ ಸಹಬಾಳ್ವೆಯಿಂದ ಬಾಳುತ್ತಾ ಅಲ್ಲಾನ ಆಜ್ಞೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಸನ್ಮಾರ್ಗದಲ್ಲಿ ಸಾಗುವುದಾಗಿ ಹಬ್ಬದ ದಿನದಂದು ಸಂಕಲ್ಪ ತೊಡಬೇಕೆಂದು ಆಶಿಸುತ್ತೇನೆ ನಾನು ಕೆಆರ್ ರಾಯಚೂರು ವಕೀಲರು ಗುಳೆಗೂರು ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತುಹು ನಾನು ಶಕೀಲ್ ಕಾಂಟ್ರಾಕ್ಟರ್ ವಕೀಲರು ಇಂದು ಮೊಹಮ್ಮದ್ ಪೈಗಂಬರ್ ನಮ್ಮ ಕೊನೆಯ ಪ್ರವಾದಿ ಕೊನೆಯ ಮುಸ್ಲಿಂ ಸಮಾಜದ ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಈದ್ ಮಿಲಾದುನ್ ನಬಿ ಹಬ್ಬವನ್ನು ಜಗತ್ತಿನೆಲ್ಲೆಡೆ ಮುಸ್ಲಿಂ ಸಮಾಜದವರು ಬಾಂಧವರು ಒಟ್ಟಾಗಿ ಆಚರಿಸುತ್ತಾರೆ ಈ ಸಲ COVID-19 ಕೊರೋನಾ ವೈರಸ್ನ ಪ್ರಭಾವದಿಂದಾಗಿ ಈ ಹಬ್ಬವನ್ನು ಸರಳವಾಗಿ ಅಂದರೆ ನಮ್ಮ ನಮ್ಮ ಮನೆಯಲ್ಲಿಯೇ ನಾವು ಪ್ರತಿ ವರ್ಷವೂ ಈ ಹಬ್ಬದಲ್ಲಿ ಊರು ತುಂಬ ಮೆರವಣಿಗೆ ಮಾಡಿ ಎಲ್ಲರೂ ನಾವು ನಮ್ಮ ಸಮಾಜದ ಎಲ್ಲಾ ಬಾಂಧವರು ಸಣ್ಣವರು ದೊಡ್ಡವರು ಮುಖಂಡರು ಹಿರಿಯರು ನಮ್ಮ ಹಜರತ್ ಅವರು ಎಲ್ಲರೂ ಸಮಾಜದ ಜನಾಭಗಳು ಹಿರಿಯರು ಕೂಡಿ ನಮ್ಮ ಊರಿನ ಭವ್ಯವಾದ ಮೆರವಣಿಗೆ ಮಾಡಿ ಈ ಹಬ್ಬವನ್ನು ಬಹಳ ಸಂತೋಷದಿಂದ ಬಹಳ ಖುಷಿಯಾಗಿ ಆಚರಿಸುತ್ತಾ ಬಂದಿದ್ದು ಈ ಸಲ ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡದೆ ನಮ್ಮ ನಮ್ಮ ಮನೆಯಲ್ಲಿ ಸರಳ ರೀತಿಯಿಂದ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ
ಮತ್ತೆ ನಮ್ಮ ಯಾವುದೇ ಪ್ರಕಾರದ ಅನ್ಯೋನ್ಯ ಘಟನೆ ನಡೆಯಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ಸಮಾಜದಲ್ಲಿ ಸಮಂಜಸವಾಗಿ ಯಾವುದೇ ಬಂದವರಿಗೆ ಯಾವುದೇ ಜನಾಂಗದ ಮೇಲೆ ಯಾವುದೇ ರೀತಿ ಅದ ಕೆಟ್ಟ ಪ್ರಭಾವ ಬೀರಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನಾಚರಣೆ ಬಹಳ ಅತಿ ಸರಳವಾಗಿ ನಾವು ಅಂದುಕೊಂಡಂತೆ ಯಾವುದೇ ರೀತಿ ಬೇರೆಯವರಿಗೆ ನಮ್ಮಿಂದ ಯಾವುದೇ ರೀತಿಯ ಕಷ್ಟ ಆಗಬಾರದು ನಮ್ಮಿಂದ ತೊಂದರೆ ಆಗಬಾರದು ಅವರ ಮನೋಭಾವನೆಯನ್ನು ಕೆಡಬಾರದು ಅನ್ನೋ ಉದ್ದೇಶದಿಂದ ಬಹಳ ಅತಿ ಸರಳ ರೀತಿಯಿಂದ ನಮ್ಮ ನಮ್ಮ ಮನೆಯಲ್ಲಿ ನಾವು ಈ ಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸಿ ಫೋನ್ ಮುಖಾಂತರವೇ ನಮ್ಮ ನಮ್ಮ ಸಂತೋಷವನ್ನು ಹಂಚಿಕೊಂಡು ನಮ್ಮ ಬಾಂಧವರಿಗೆ ಈ ಹಬ್ಬದ ಸಂತೋಷದ ಈದ್ ಮಿಲಾದುನ್ ನಬಿಯ ಮುಬಾರಕ್ ಬಾತನ್ನು ಫೋನ್ ಮುಖಾಂತರವೇ ಕೊಟ್ಟು ಈ ಸರಳವಾಗಿ ಅತಿ ಸರಳವಾಗಿ ಈ ಹಬ್ಬವನ್ನು ಸಂತೋಷದಿಂದ ಮನೆಯಲ್ಲೇ ಕುಂತು ಆಚರಿಸಿದ್ದೇವೆ ಈ ಸಲ. ಇದ ಎಲ್ಲ ಕಾರಣ ಎಂದರೆ COVID-19 ಮತ್ತು ಸರ್ಕಾರದ ಆದೇಶದ ಉಲ್ಲಂಘನೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಈ ಸರಳ ಸಮಾರಂಭವನ್ನು ಬಹಳ ಉತ್ಸಾಹದಿಂದ ಸಂತೋಷದಿಂದ ಆಚರಿಸಿದ್ದು ಇದು. ನಮಸ್ಕಾರ. ಬಿಸ್ಮಿಲ್ಲಾಹಿ ರಹಮಾನ್ ರಹೀಂ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವರಕಾತುಹು. ಆಜ್ نبی آخر الزمان حضرت محمد مصطفیٰ صلی اللہ تعالیٰ علیہ وسلم کی پیدائش کا دن ہے اور آج کے دن تمام مسلمان خوشیاں مناتے ہیں اور خوشی منانا ان کا ایمانی حق اور ایمانی تقاضا ہے. آج ساری انسانیت پر اللہ تبارک و تعالیٰ نے رحم و کرم فرمایا کہ آج نبی آخر الزمان آخری نبی حضرت محمد مصطفیٰ صلی اللہ تعالیٰ علیہ وسلم اس دنیا میں پیدا ہوئے اور آپ کے ذریعے سے اللہ تبارک و تعالیٰ نے ہر ایک انسان کو اس کی حقیقت سمجھنے کا موقع عطا فرمایا اور آپ کے ذریعے سے اللہ تبارک و تعالیٰ نے انسانوں پر رحم فرمایا اور حضور صلی اللہ تعالیٰ علیہ وسلم نے انسانوں کو محبت کا درس، اخوت کا درس، رواداری کا درس، ہمدردی کا درس دیا. حضور صلی اللہ علیہ وسلم آپ کی رسالت کل کائنات کے لیے ہے، آپ تمام لوگوں کے لیے رسول بن کر تشریف لائے، آپ نے لوگوں کے لیے صحیح راہ پر رہنے کے سارے اور برے راستوں سے بچنے کے لیے سارے طور طریقے آپ نے لوگوں کو بتلائے. ہم خوش نصیب ہیں کہ اللہ تبارک و تعالیٰ نے ہمیں حضور پاک صلی اللہ علیہ وسلم کی امت میں پیدا فرمایا. میں اپنی جانب سے اور اہلیان گلید گڑھ کی جانب سے تمام لوگوں کو، ملک ہندوستان کے ہر ایک شہری کو حضور صلی اللہ علیہ وسلم کی ولادت پاک کے موقع پر خوشی کا اظہار کرتے ہوئے اور تمام کو میں خوش آمدید کہتا ہوں. تمام کے لیے بہتری کی بات ہے. میں تمام مسلمانوں اور دیگر قوموں کو مبارکبادی دیتا ہوں کہ آج حضور صلی اللہ تعالیٰ علیہ وسلم کی ولادت ہے. چونکہ کورونا کی وجہ سے اس سال ہر سال کی طرح عید نہیں منائی گئی، ہر سال جس طرح عید میلاد النبی صلی اللہ علیہ وسلم منائی جاتی تھی، اس سال اس طرح یہ کرونا وبا کی وجہ سے منائی نہیں جا سکی. لیکن ہر ایک مسلمان کا دل خوش ہے، ہر ایک مومن کا دل خوش ہے، کیونکہ آج اللہ کے حبیب صلی اللہ علیہ وسلم کی پیدائش کا دن ہے. میں اب تمام حضرات کو مبارکبادی دیتا ہوں اور دعا کرتا ہوں کہ اللہ تبارک و تعالی ہم تمام کو حضور پاک صلی اللہ علیہ وسلم کی ولادت پاک کا صدقہ عطا فرمائے اور ہم تمام پر اللہ تبارک و تعالی رحم و کرم فرمائے اور خصوصاً اہلیان ہندوستان پر رحم و کرم فرمائے، ہمارے اس ملک سے وبا جلد از جلد ختم فرمائے اور ہم تمام کی حفاظت فرمائے. عالم اسلام میں جہاں کہیں مسلمان پریشان حال ہیں، اللہ تبارک و تعالی سب کی پریشانیاں دور دفع فرمائے. آمین. بجاہ النبی الکریم علیہ الصلاۃ والتسلیم. سبحان ربک رب العزۃ عما یصفون، السلام علی المرسلین، والحمد للہ رب العالمین. آپ کا نام؟ نام
मेरा नाम मोहम्मद अबू बकर अशरफी सकाफी है। मैं बांधवरिगे ईद मिलाद हब्बद हार्दिक हार्दिक शुभाशयगळु। नावेल्ला इवत्तिन दिवस कुळेदगुड्ड पट्टणदल्लि एल्लरू बहळ शांति रीतियिंद हुजूर मोहम्मद मुस्तफा सल्लल्लाहु अलैहि वसल्लम अवर जन्मदिनवन्नु आचरिसिदेवु। कोविड भीतियिंद हागू कोरोनाद हावळि सलुवागि एल्लरू तम्म तम्म मनेगळन्नु मत्तु नम्म भगवान पेटेय मदनी बाला मस्जिद अन्नु तुंबा अलंकृतवागि सिंगार माडि हागू एल्लर मनेय मुंदे ಹೂವು ಮತ್ತು ಲೈಟ್ಗಳಿಂದ ಸಿಂಗಾರಗೊಳಿಸಿ ನಾವು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿದೆವು। ಅದಲ್ಲದೆ ಇವತ್ತಿನ ದಿವಸ ಯಾವುದೇ ಮೆರವಣಿಗೆ ಹಾಗೂ ಎಲ್ಲ ವರ್ಷದಿಂದ ಮಾಡುವಂತ ಹಬ್ಬವನ್ನು ಆಚರಿಸದೆ ಸರಳವಾಗಿ ತುಂಬಾ ಸಂತೋಷದಿಂದ ನಮ್ಮ ನಮ್ಮ ಮನೆಯಲ್ಲಿ ಹಬ್ಬವನ್ನು ಆಚರಿಸಿದೆವು। ಇದು ನಮ್ಮೆಲ್ಲರ ಒಂದು ಬಹಳ ಸಂತೋಷದ ದಿನ। ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮೆಲ್ಲರಿಗೂ ಒಂದು ಶಾಂತಿಯ ಹಾಗೂ ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕೆಂದು ಕಲಿಸಿಕೊಟ್ಟಿದ್ದಾರೆ। ಅವರ ತತ್ವಗಳನ್ನು ನಾವೆಲ್ಲರೂ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ। ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇವಲ ಮುಸ್ಲಿಮರಿಗಲ್ಲ ಎಲ್ಲ ಜನತೆ ಎಲ್ಲ ಸಮಾಜದವರಿಗೂ ಶಾಂತಿ ದೂತರಾಗಿ ತಮ್ಮ ಜೀವನ ಶೈಲಿಯನ್ನು ಕಲಿಸಿಕೊಟ್ಟಿದ್ದಾರೆ। ಅದೇ ರೀತಿಯಿಂದ ನಾವೆಲ್ಲರೂ ಜಾತಿ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಾಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ। ನಾವೆಲ್ಲ ಭಗವಾನಪೇಟೆಯ ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮುಫ್ತಿ ಅಬೂಬಕರ್ ಸಕಾಫಿ ಅಶ್ರಫಿ ಸಾಹೇಬ್ ಅವರ ಆಶ್ರಯದಲ್ಲಿ ಒಂದು ಒಳ್ಳೆಯ ಸಂತೋಷದ ಹಬ್ಬವನ್ನು ಸರಳ ರೀತಿಯಿಂದ ಆಚರಿಸಿದವು। ತಮಗೆಲ್ಲರಿಗೂ ಮತ್ತೊಮ್ಮೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು। ಹಾಗೂ ಜೆಕೆ ವಾಹಿನಿ ಕನ್ನಡ ವಾಹಿನಿಗೆ ತುಂಬಾ ತುಂಬಾ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ। ನನ್ನ ಹೆಸರು ಇಮ್ತಿಯಾಸ್ ಕಲ್ಬುರ್ಗಿ, ನನ್ನ ಜೊತೆ ಮೆಹಬೂಬ್ ಸೌರಾಜ್, ಚಾಂದ್ ಮೊಮಿನ್, ಖಲೀಲ್ ಮೊಮಿನ್, ಖಲೀಲ್ ಕೋನಿಮನಿ, ಮೈನುದ್ದೀನ್ ಕಲ್ಬುರ್ಗಿ ಹಾಗೂ ದಾದಾ ಪೀರ್ ಕಲದಗಿ ಅವರು ಹಾಗೂ ಎಲ್ಲ ನಮ್ಮ ಭಗವಾನಪೇಟೆಯ ಮುಸ್ಲಿಂ ಬಾಂಧವರು ಹಿರಿಯರು, ಅದೇ ರೀತಿಯಿಂದ ಶಕೀಲ್ ಕಾಂಟ್ರಾಕ್ಟರ್ ವಕೀಲರು ನಮ್ಮೆಲ್ಲರ ಜೊತೆ ಹಬ್ಬವನ್ನು ಸಂತೋಷದಿಂದ ಆಚರಿಸಿದೆವು।